ಮಂಗಳೂರಿನ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯದಲ್ಲಿ ಎಕ್ಸ್ಪ್ರೆಷನ್ ಶತ್ರಂಜ್ 2024 ಅಂತರ್ ಕಾಲೇಜು ಪ್ರತಿಭಾ ಸ್ಪರ್ಧೆಗಳ ಉದ್ಘಾಟನಾ ಕಾರ್ಯಕ್ರಮವು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ನವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಈ ಸ್ಪರ್ಧೆಗಳಿಗೆ ಚೆಸ್ ಅನ್ನು ಆಧರಿಸಿ ಶತ್ರಂಜ್ ಹೆಸರಿಟ್ಟಿರುವುದು ಸೂಕ್ತವಾಗಿದೆ. ಯಾಕೆಂದರೆ ಇದೇ ದಿನ ಭಾರತದ ಚೆಸ್ ತಂಡ ಅಂತಾರಾಷ್ಟ್ರೀಯ ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಗಳಿಸಿದ ದಿನ. ನಮ್ಮ ಅಂಕಪಟ್ಟಿಯಲ್ಲಿ ತೋರಿಸುವ ಅಂಕಗಳೇ ಪ್ರತಿಭೆಗೆ ಸಾಕ್ಷಿಯಾಗುವುದಿಲ್ಲ. ನಮ್ಮ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಮೀರಿ ಪ್ರತಿಭೆಗಳನ್ನು ಅನಾವರಣಗೊಳಿಸಬಹುದು. ಇಲ್ಲಿ ಅವುಗಳಿಗೆ ಅವಕಾಶವಿದೆ ಎಂದು ಪ್ರೇರಣಾದಾಯಕ ಮಾತುಗಳನ್ನಾಡಿ ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು. Institutions like this provide a level playing field regardless of your socio-economic background, regardless of the fights that you had, regardless of the challenges that you faced, and that socio-economic backgrounds or whatever it is, the level playing field the institution provides has to be utilized by you all as a launch pad. ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ನವ್ಯ ಕೆ ಸ್ಪರ್ಧೆಯ ಧ್ಯೇಯ ವಾಕ್ಯದ ಕುರಿತು ವಿವರ ನೀಡಿದರು. Distinguished guests, esteemed members of the faculty and my fellow students, welcome to Expression 2024, national level intercollegiate festival. This year we unite under the compelling theme of Shatranj. Conquer the board, claim the title. Shatranj, the ancient game of chess, is more than just a game. It's a timeless symbol of strategy, intellect and perseverance. ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಇವ್ಲಿನ್ ಬೆನ್ನಿಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆರೋಗ್ಯಕರ ಸ್ಪರ್ಧೆ ಉತ್ತಮ ಬದುಕಿಗೆ ಒಳ್ಳೆಯದು ಎಂದು ಹೇಳಿದರು. And a strategic plan may fail. So I take this opportunity to wish all of you. 26 ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯದರ್ಶಿ ತೆರೆಸಾ ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ ಸ್ಪರ್ಧೆಯ ಸಂಯೋಜಕರಾದ ಸಹಾಯಕ ಪ್ರಾಧ್ಯಾಪಕಿ ಸಾರಿಕ್ ಅಂಕಿತಾ ಅವರು ಸ್ವಾಗತಿಸಿ ಶೈಕ್ಷಣಿಕ ಕಾರ್ಯದರ್ಶಿ ಆಫ್ರಿನಾ ವಂದಿಸಿದರು. ವಿದ್ಯಾರ್ಥಿಗಳಾದ ಆಯಿಷಾ ಅಮಾನಾ ಹಾಗೂ ಬ್ರಿನ್ನೆಲ್ ಕಾರ್ಯಕ್ರಮ ನಿರೂಪಿಸಿದರು. ಹನುಮಂತ, ವಿ4 ನ್ಯೂಸ್, ಮಂಗಳೂರು.